ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಪಿ ಎಸ್ ಐ 2019 ರಿಲೇಟೆಡ್ ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ವಲ್ಲ, ಅದನ್ನು ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ಕೊಳೋಣ. ಸೊ ನಾವು ಈಗಾಗಲೇ ಕೆಲವೊಂದು ಎಮ್ ಸಿ ಕ್ಯೂಸ್ನ ನೋಡ್ಕೊಂಡಿದ್ದೀವಿ. ಈ ಕೋರ್ಸಲ್ಲಿ ಅಥವಾ ಈ ವೀಡಿಯೋಲಿ ನಾವೇನು ಮಾಡ್ಕೊಳೋಣ ಅಂತಂದರೆ, ಕರ್ನಾಟಕದಲ್ಲಿ ಇರುವಂಥ ಇಂಪಾರ್ಟೆಂಟು ವಾಟರ್ ಫಾಲ್ಸ್ಗಳನ್ನ ನೋಡ್ಕೊಳೋಣ. ಸೊ ವಾಟರ್ ಫಾಲ್ಸ್ಗಳನ್ನ ನೋಡ್ಕೊಳೋಣ, ಮತ್ತು ಎಲ್ಲೆಲ್ಲಿ ಬರುತ್ತೆ ಆ ವಾಟರ್ ಫಾಲ್ಸ್ಗಳು, ಯಾವ್ಯಾವ ಪ್ಲೇಸಸ್ಸಲ್ಲಿ ಬರುತ್ತೆ, ಯಾವ್ಯಾವ ಡಿಸ್ಟ್ರಿಕ್ಸಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಈ ಥರದ್ದು ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲರೂ ಕೇಳಿರ್ತಾರೆ ಅಥವಾ ಡೈರೆಕ್ಟ್ ಕ್ವೆಶನ್ ಕೇಳಿರ್ತಾರೆ, ಎಲಿಮಿನೇಟ್ ಮಾಡ್ಕೊಳ್ಳೋಕೆ ಅಟ್ಲೀಸ್ಟ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ನಾನು ವಾಟರ್ ಫಾಲ್ಸ್ ಏನಿದೆ, ಹೈಟ್ ಎಷ್ಟು ಇರುವಂಥದ್ದು, ಮತ್ತು ಎಲ್ಲಿರುವಂಥದ್ದು ವಾಟರ್ ಫಾಲ್ಸ್ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಆಗಿರುತ್ತೆ, ಯಾಕಂತಂದರೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನೂ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಎರಡು ಸರಿ ನೀವು ಅದನ್ನು ರಿವಿಷನ್ನು ಕೂಡ ಮಾಡ್ಕೊಂಡಿರಿ. ಸೊ ನಾವು ವಾಟರ್ ಫಾಲ್ಸ್ಗಳನ್ನ ನೋಡ್ಕೊಳೋಣ. ಫಸ್ಟು ನಾವು ಅಬ್ಬೆ ಫಾಲ್ಸು, ಅಬ್ಬೆ ಫಾಲ್ಸ್ ಬಂದುಬಿಟ್ಟು ಎಲ್ಲಿದೆ, ಕೊಡಗುವಲ್ಲಿರುವಂಥದ್ದು. ಅಬ್ಬೆ ಫಾಲ್ಸು ಕೊಡಗುವಲ್ಲಿರುವಂಥದ್ದು. ನೆಕ್ಸ್ಟು ಅಲೇಕನ್ ಫಾಲ್ಸ್, ಅಲೇಕನ್ ಫಾಲ್ಸು ಡಿ ಕೆ ಅಥವಾ ದಕ್ಷಿಣ ಕನ್ನಡ. ಅದಾದಮೇಲೆ ಅಪ್ಸರಕೊಂಡ ಫಾಲ್ಸು, ಅಪ್ಸರಕೊಂಡ ಫಾಲ್ಸು ಯು ಕೆ ಅಥವಾ ಉತ್ತರ ಕನ್ನಡ. ಈ ಥರನೇ ನೆನ್ಪಿಟ್ಕೊಂಡಿರಿ ಅಂತಂದರೆ ನಿಮಗೆ ಶಾರ್ಟ್ಕಟ್ ಆಗಿರುತ್ತೆ ಡಿ ಕೆ ಯು ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅರಸಿನಗುಡಿ ಫಾಲ್ಸು, ಅರಸಿನಗುಡಿ ಫಾಲ್ಸು ಉಡುಪಿಯಲ್ಲಿದೆ. ಅದಾದಮೇಲೆ ಬರ್ಕರ್ಣ ಫಾಲ್ಸು 850 ಫೀಟು ಅಥವಾ 250 ಮೀಟರ್ಸು ಶಿವಮೊಗ್ಗ ಅಲ್ಲಿರುವಂಥದ್ದು. ಸೊ ಹೈಟ್ ಯೂಶ್ವಲಾಗಿ ಕೇಳಲ್ಲ, ಡೈರೆಕ್ಟಾಗಿ ನಮಗೆ ಲೊಕೇಶನ್ ಕೇಳ್ಕೊಂಬಿಟ್ಟಿರ್ತಾರೆ. ಅದಾದಮೇಲೆ ಬೆಳ್ಕಲ್ ತೀರ್ಥ, ಇದು ಶಿವಮೊಗ್ಗ ಮತ್ತು ಉಡುಪಿ. ಅದಾದಮೇಲೆ ಬೆಣ್ಣೆ ಹೊಳೆ ಫಾಲ್ಸು ಯು ಕೆ ಉತ್ತರ ಕನ್ನಡ. ಅದಾದಮೇಲೆ ದೊಡ್ಡಮನೆ ಫಾಲ್ಸು ಯು ಕೆ ಉತ್ತರ ಕನ್ನಡ. ನೆಕ್ಸ್ಟು ನಮಗೆ ಚಳವಾರ ಫಾಲ್ಸು, ಇದು ಕೊಡಗುವಲ್ಲಿ ಬರುತ್ತೆ. ಅದಾದಮೇಲೆ ಚುಂಚನಕಟ್ಟೆ ಫಾಲ್ಸು ಮೈಸೂರು. ಸೊ ಫಸ್ಟ್ ಪೇಜಲ್ಲಿ ಟೋಟಲಾಗಿ ಇರುವಂಥದ್ದು 42 ಇದಾವೆ ನಮಗೆ. ಸೊ 42 ಕೂಡ ನಾವು ನೋಡ್ಕೊಂಡಿರೋಣ. ಸೊ ಇದನ್ನು ನೀವೇನು ಮಾಡ್ಕೊಂಡಿರಿ ಅಂತಂದರೆ ಫಸ್ಟ್ 10, ಸೊ ಫಸ್ಟ್ 10ಲ್ಲಿ ಕೊಡಗುವಲ್ಲಿ ಎಷ್ಟು ಬರುತ್ತೆ, ಉತ್ತರ ಕನ್ನಡದಲ್ಲಿ ಎಷ್ಟು ಬರುತ್ತೆ, ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬರುತ್ತೆ, ಶಿವಮೊಗ್ಗದಲ್ಲಿ ಎಷ್ಟು ಬರುತ್ತೆ, ಆ ಥರದ್ದನ್ನ ನೋಡ್ಕೊಂಡಿರಿ. ಆವಾಗ ನಿಮಗದು ಆಲ್ಮೋಸ್ಟ್ ಎರಡು ಅಥವಾ ಮೂರು ಕ್ಯಾಟಗರಿಯಲ್ಲಿ ಡಿವೈಡ್ ಆಗ್ಕೊಂಬಿಟ್ಟಿರುತ್ತೆ. 11th ಬಂದುಬಿಟ್ಟು ನಮಗೆ ಚುಂಚಿ ಫಾಲ್ಸು, ಇಲ್ಲಿ ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದಾರೆ ಲೊಕೇಶನ್ನು. ಸೊ ನಿಯರ್ಲಿ ಇದು ಸಂಗಮ ಮೇಕೆದಾಟು ಆ ರೀಜನ್ ಬರುತ್ತಲ್ಲ ಅಲ್ಲಿ ಬರುತ್ತಿದ್ದು ನಮಗೆ ಚುಂಚಿ ಫಾಲ್ಸು. ಅದಾದಮೇಲೆ ದಬ್ಬೆ ಫಾಲ್ಸ್ ಬಂದುಬಿಟ್ಟು ಶಿವಮೊಗ್ಗ. ಅದಾದಮೇಲೆ ದೊಂದೊಳೆ ಫಾಲ್ಸು, ಇದು ಬಂದುಬಿಟ್ಟು ಡಿ ಕೆ ಅಥವಾ ದಕ್ಷಿಣ ಕನ್ನಡ. ಗಗನಚುಕ್ಕಿ ಮತ್ತು ಭರಚುಕ್ಕಿ, ಇದು ಬ್ಯಾಂಗ್ಳೂರಲ್ಲ, ಇದು ಆ್ಯಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಬರುವಂಥದ್ದು. ಸೊ ಇದು ಮಂಡ್ಯದಲ್ಲಿ ಬರುತ್ತದ್ದು, ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಬರುತ್ತೆ. ಇದೊಂಥರ ಐಲ್ಯಾಂಡ್ ಟೌನು, ಶಿವನ ಸಮುದ್ರ ಇದೆಯಲ್ಲ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ, ಅಲ್ಲಿ ಬರುತ್ತಿದ್ದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಫಾಲ್ಸು. ಅದಾದಮೇಲೆ ಗೊಡ್ಚಿನ್ ಮಲಕಿ ಫಾಲ್ಸು, ಇದು ಬಂದುಬಿಟ್ಟು ಬೆಳಗಾಂ ಡಿಸ್ಟ್ರಿಕ್ಟು. ಗೋಕಾಕ್ ಫಾಲ್ಸು ಬೆಳಗಾಮು. ಹೆಬ್ಬೆ ಫಾಲ್ಸು, ಹೆಬ್ಬೆ ಫಾಲ್ಸು ಚಿಕ್ಕಮಗಳೂರು. ನಾವು ಪ್ರೀವಿಯಸ್ಸು ಫಸ್ಟ್ ಒನ್ ನೋಡ್ಕೊಂಡಿದ್ವಲ್ಲ, ಅದು ಹೆಬ್ಬೆ ಫಾಲ್ಸು, ಇದು ಹೆಬ್ಬೆ ಫಾಲ್ಸು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಹಿಡ್ಲು ಮನೆ ಫಾಲ್ಸ್ ಇದೆ, ಇದು ಬಂದುಬಿಟ್ಟು ಶಿವಮೊಗ್ಗ. ಅಲ್ಲಿ ಇರುಪ್ಪು ಫಾಲ್ಸು ಕೊಡಗು. ಜೋಗ್ ಫಾಲ್ಸು ಅಥವಾ ಗೇರುಸೊಪ್ಪ ಫಾಲ್ಸು, ಇದು ಬಂದುಬಿಟ್ಟು ಶಿವಮೊಗ್ಗ ಅಲ್ಲಿ. ಸೊ ಶಿವಮೊಗ್ಗ ಅಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಒಂದು ಸರಿ ಅದರಲ್ಲಿರುವಂಥದ್ದನ್ನೇ ಒಂದು ನೀವು ಸಪ್ರೇಟಾಗಿ ನೋಡ್ಕೊಂಬಿಟ್ಟಿರಿ. ಎಕ್ಸಾಂಪಲ್ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ದಬ್ಬೆ ಫಾಲ್ಸ್ ಆಗಿರ್ಬೋದು, ಹಿಡ್ಲು ಮನೆ ಫಾಲ್ಸ್ ಆಗಿರ್ಬೋದು, ಜೋಗ್ ಫಾಲ್ಸು ಮತ್ತು ಗೇರುಸೊಪ್ಪ ಫಾಲ್ಸು ಅಥವಾ ಗೇರುಸೊಪ್ಪ ಫಾಲ್ಸು. ನೆಕ್ಸ್ಟು ಕಾಲಹಟ್ಟಿ ಫಾಲ್ಸು, ಇದು ಚಿಕ್ಕಮಗಳೂರು. ಕೋಸಳ್ಳಿ ಫಾಲ್ಸು ಉಡುಪಿ. ಅದಾದಮೇಲೆ ಬೆಳಿಗುಂಡಿ ಫಾಲ್ಸು ಉಡುಪಿ. ಕುಂಚಿಕಲ್ ಫಾಲ್ಸು ಶಿವಮೊಗ್ಗ. ಅದಾದಮೇಲೆ ಕುಂಚಿಕಲ್ ಫಾಲ್ಸ್ ಇನ್ನೊಂದು ಸರಿ ಮೆನ್ಷನ್ ಆಗಿದೆ, ಅದು ಶಿವಮೊಗ್ಗ. ಅದಾದಮೇಲೆ ಲಾಲ್ಗುಳಿ ಫಾಲ್ಸು ಉತ್ತರ ಕನ್ನಡ. ಮಾಗೋಡ್ ಫಾಲ್ಸು ಉತ್ತರ ಕನ್ನಡ. ಮಳ್ಳಳ್ಳಿ ಫಾಲ್ಸು ಕೊಡಗು. ಆಮೇಲೆ ಮಾಣಿಕ್ಯಧರ ಫಾಲ್ಸು ಚಿಕ್ಕಮಗಳೂರು. 30th ಬಂದುಬಿಟ್ಟು ಮುತ್ತಳ್ಳಮಾಡೂರು ಫಾಲ್ಸು, ಇದು ಬಂದುಬಿಟ್ಟು ಬ್ಯಾಂಗ್ಳೂರು. ಸೊ ಇದು ನಿಯರೆಸ್ಟು ಬ್ಯಾಂಗ್ಳೂರು ಇದೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಒಂದು ಸರಿ ನೋಡ್ಕೊಂಡಿರಿ, ರಿವಿಷನ್ ಮಾಡ್ಕೊಂಡಿರಿ. ಲಾಸ್ಟ್ ಸೆಟ್ ನೋಡ್ಕೊಂಬಿಟ್ಟಿರೋಣ. ನಿಸರ್ಗಧಾಮ ಫಾಲ್ಸ್ ಬಂದುಬಿಟ್ಟು ಮಡಿಕೇರಿ. ಸಾತೋಡ್ ಫಾಲ್ಸು ಉತ್ತರ ಕನ್ನಡ. ಶಾಂತಿ ಫಾಲ್ಸು ಚಿಕ್ಕಮಗಳೂರು. ಅದಾದಮೇಲೆ ಶಿವಗಂಗೆ ಫಾಲ್ಸು ಉತ್ತರ ಕನ್ನಡ. ಶಿವನ ಸಮುದ್ರ ಫಾಲ್ಸು ಮಂಡ್ಯ. ಅದಾದಮೇಲೆ ಸಿರಿಮನೆ ಫಾಲ್ಸು ಚಿಕ್ಕಮಗಳೂರು. ಸೋಗಳ್ ಫಾಲ್ಸು ಬೆಳಗಾಮು. ನೆಕ್ಸ್ಟು ನಮಗೆ ಹನುಮನಗುಡಿ ಫಾಲ್ಸು ಚಿಕ್ಕಮಗಳೂರು. ಕೆಪ್ಪೆ ಫಾಲ್ಸು ಉತ್ತರ ಕನ್ನಡ. ವರಪೋಹ ಫಾಲ್ಸು ಬೆಳಗಾಮು. ವಿಭೂತಿ ಫಾಲ್ಸು ಉತ್ತರ ಕನ್ನಡ. ಹೊಟ್ಟೆಹಳ್ಳ ಫಾಲ್ಸು, ಇದು ಬಂದುಬಿಟ್ಟು ಉತ್ತರ ಕನ್ನಡ. ಸೊ ನಾವು ಇವಾಗವರೆಗೂ ನೋಡ್ಕೊಂಡಿರೋದ್ರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಮೆಜಾರಿಟಿ ಬಂದುಬಿಟ್ಟು ನಮಗೆ ಶಿವಮೊಗ್ಗದಲ್ಲಿದೆ. ಅದಾದಮೇಲೆ ಉತ್ತರ ಕನ್ನಡ, ಚಿಕ್ಕಮಗಳೂರು ನಾವು ನೋಡ್ಕೊಂಡಿದ್ದೀವಿ. ಅದಾದಮೇಲೆ ನಮಗೆ ದಕ್ಷಿಣ ಕನ್ನಡ. ಸೊ ಇವೆಲ್ಲದು ಮೇಜರ್ ಇರೋದ್ರಿಂದ, ಮೇಜರ್ ಅಂತಂದರೆ ಈ ಡಿಸ್ಟ್ರಿಕ್ಸ್ಗಳಲ್ಲಿ ಈ ಪ್ಲೇಸಸ್ಗಳಲ್ಲಿ ನಮಗೆ ಜಾಸ್ತಿ ವಾಟರ್ ಫಾಲ್ಸ್ ಇರೋದ್ರಿಂದ ಇವನ್ನ ನೀವು ಕ್ಯಾಟಗರೈಸ್ ಮಾಡ್ಕೊಂಬಿಟ್ಟಿರಿ. ಅದಾದಮೇಲೆ ಉಳಿದಿರುವಂಥದ್ದು ನಮಗೆ ಬೆಳಗಾಂ ಬರುತ್ತೆ,
ಅದಾದಮೇಲೆ ನಮಗೆ ಬ್ಯಾಂಗ್ಳೂರು ಬರುತ್ತೆ, ಮಂಡ್ಯ ಬರುತ್ತೆ, ಸೊ ಇವೆಲ್ಲದು ಬರುತ್ತೆ. ಸೊ ಟೋಟಲಾಗಿ ಇವುಗಳಲ್ಲೇ ತುಂಬ ಜಾಸ್ತಿ ಇರೋದ್ರಿಂದ ನಿಮಗೊಂದ್ಸರಿ ರಿವಿಷನಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಒಂದ್ಸರಿ ನೀವು ಹೆಸರು ನೋಡ್ಕೊಂಡಿದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ವೀಡಿಯೋಲ್ಲಿ ಎಕ್ಸ್ಪ್ಲನೇಷನ್ ಏನೂ ಇರಲಿಲ್ಲ, ಯಾಕಂತಂದರೆ ಡೈರೆಕ್ಟ್ ಆಗಿತ್ತಲ್ವ ಫಾಲ್ಸು ಮತ್ತು ಅದರ ಪ್ಲೇಸಸ್ಗಳಂತ, ಅಷ್ಟೇ ಅದನ್ನು ನಾನು ಹೇಳಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗಬೇಡಿ. ಹೊಸಬರಾಗಿದ್ದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.